ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಅದರಂತೆ 30ನೇ ತಾರೀಕಲ್ಲಿ ವಿಶೇಷವಾಗಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 3ನೇ ತಾರೀಕಂದು ದುರ್ಗಾಷ್ಟಮಿ ದಿನದಂದು ಹೋಮ ಪೂರ್ಣ ಕುಮಾರಿ ಪೂಜೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಓಂ ಗಣಪತಿ ಮತ್ತು ದುರ್ಗಾ ರಾಮದೇವತೆ ದುರ್ಗಾಂಬಿಕಾ ತಾಯಿಯ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮೊದಲನೆಯದಾಗಿ ಈ ದಿನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಆಹ್ವಾನ ನೀಡಿದ್ವಿ. ಅದೇ ರೀತಿ ಎಲ್ಲ ಮಾಧ್ಯಮದ ಬಂದು ಇಲ್ಲಿ ಭಾಳ ಸಹಕಾರ ಮಾಡ್ತಾ ಇದ್ದಾರೆ. ಇದು ಪಂಚಮಾಶದ ಹೊಸದುರ್ಗ ಶರಣರಾತ್ರಿ ದಸರಾ ಮಹೋತ್ಸವ. ಈ ದಸರಾ ಮಹೋತ್ಸವ ಭಾಳ ಹಿನ್ನೆಲೆ ಏನು ಅಂದರೆ ಹೊಸದುರ್ಗ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಬರಗಾಲ ಇದ್ದ ಕಾರಣ ನಮ್ಮ ಹಳೆ ಗೌರವಾಧ್ಯಕ್ಷರಾದಂಥ ಪಂಡಣ್ಣ ರಾಯ್ಕರ್ ಅವರು ಮಾಡಿದ್ರು, ಹಾಗೂ ಸ್ನೇಹಿತರಾದಂಥ ಕಾರ್ಯದರ್ಶಿಗಳಾದ ಜಯರಾಜನ್ ಅವರು, ಮಂಜುನಾಥ್ ಅವರು, ಹಾಗೂ ಭರತ್ ಪಟೇಲ್ ಅವರು ಮತ್ತು ನಮ್ಮ ಟೀಚ್ ಮಂಜುನಾಥ್ ಅಣ್ಣ ಅವರು ಎಲ್ಲ ಸೇರಿ 9 ವರ್ಷ ಸುಸೂತ್ರವಾಗಿ ನೆರವೇರಿಸಿದ್ರು. ನಂತರ ಮತ್ತೆ ಒಂದು 3-4 ವರ್ಷ ಸಮಯ ಆದಮೇಲೆ ವರ್ಷ ಆದಮೇಲೆ ಮತ್ತೆ ಇನ್ನೊಂದು ಸಂಕಲ್ಪ ಮಾಡಿದ್ವಿ. ಮತ್ತೆ ಬರಗಾಲ ಆದಮೇಲೆ ಸಹಿತ ಇನ್ನೊಂದು ಸಂಕಲ್ಪ ಮಾಡಿ ನಮ್ಮ ಈ ಮಜ್ಜಣ ಅವರ ಅಧ್ಯಕ್ಷತೆಯಲ್ಲಿ 5ನೇ ವರ್ಷದ ಶರಣರಾತ್ರಿ ದಸರಾ ಉತ್ಸವ ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಂದ, ಜನರಿಂದ, ಪತ್ರಿಕಾ ಮಾಧ್ಯಮದವರಿಂದ, ಗೌರವಾನ್ವಿತ ಮುನ್ಸಿಪಾಲಿಟಿ ಸದಸ್ಯರಿಂದ ಎಲ್ಲರಿಂದ ಒಳ್ಳೆಯ ಸಹಕಾರ ಸಿಕ್ಕಿ 5ನೇ ವರ್ಷ ಇದಾಗಿ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಪೂಜೆ ಭಾಳ ಪೂಜೆ ಪುನಸ್ಕಾರ ಕುಮಾರಿ ಪೂಜೆ ಆಗಿ ಹೋಮ ಚಂಡಿಕ ಹೋಮ ಅನ್ನ ಸಂತರ್ಪಣೆ ಇದೆಲ್ಲ ನಡೆಸಿ ಇಲ್ಲಿ ಸ್ಥಳೀಯ ಕಲಾವಿದರಿಂದ, ಶಾಲಾ ಮಕ್ಕಳಿಂದ, ಸ್ಥಳೀಯ ಕಲಾವಿದರಿಂದ ಅವರಿಂದ ಕಾರ್ಯಕ್ರಮ ನಡೆಸಿ ಇಲ್ಲಿ ನಮ್ಮ ಜನಗಳಿಗೆ ತಾಲೂಕಿನ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಮ್ಮ ಬೆಂಗಳೂರಿನ ಗಣಪಾಟಿಗಳ ಕುಂಬೂರ್ತಿ ಗಣಪಾಟಿಗಳ ಪೂಜೆ ಪುನಸ್ಕಾರ ನೆರವೇರಿಸ್ಕೊಂಡು ಹೋಗ್ತಾ ಇದೆ. ಎಲ್ಲ ಸಹಕಾರ ಚೆನ್ನಾಗಿ ಸಿಕ್ಕಿದೆ. ಹಿಂಗೆ ನಿಮ್ಮ ಸಹಕಾರ ಇನ್ನೂ 4 ವರ್ಷ ಆಗಿದೆ. ಎಲ್ಲ ಸಹಕಾರ ತಮ್ಮಲ್ಲಿ ನಮ್ಮ ದುರ್ಗಾ ಸೇವಾ ಸಮಿತಿ ಪರವಾಗಿ ಕೇಳ್ಕೊಳ್ತಾರೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.